ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ನಂದಿನೀಸ್ ಕ್ರಿಯೇಟಿವ್ ಚಾನೆಲ್ಗೆ. ದೇಹವನ್ನು ತಂಪಾಗಿಸುವಂಥ ಈ ಒಂದು ಮನೆಮದ್ದು ಈ ಒಂದು ಬೇಸಿಗೆಗಾಲಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಬಾಡಿ ತುಂಬಾ ಹೀಟ್ ಆಗ್ತಾ ಇದೆ, ಕೈ ಕಾಲು ತುಂಬ ಉರಿತಾ ಇದೆ, ಕಣ್ಣುರಿ ಆಗ್ತಾ ಇದೆ, ಹೊಟ್ಟೆ ಉರಿ ಆಗ್ತಾ ಇದೆ ಅಂತಂದರೆ ತಕ್ಷಣದಲ್ಲೇ ಕಡಿಮೆ ಮಾಡುತ್ತೆ ಈ ಒಂದು ಮನೆಮದ್ದನ್ನು ಬಳಸೋದ್ರಿಂದ. ಇನ್ನು ದೇಹದಲ್ಲಿ ಉಷ್ಣತೆ ಹೆಚ್ಚಾಯಿತು ಅಂದರೆ ನಾವು ಎಷ್ಟೇ ನೀರು ಕುಡಿದ್ರೂ ಸಾಕಾಗೋದಿಲ್ಲ. ಆ ಉಷ್ಣತೆ ಹೆಚ್ಚಾದರೆ ನಮ್ಮ ಬಾಯಲ್ಲೆಲ್ಲ ಗುಳ್ಳೆಗಳಾಗುತ್ತೆ, ಕಣ್ಣು ಕೆಂಪಾಗ್ತಾ ಹೋಗುತ್ತೆ, ಹೊಟ್ಟೆಯಲ್ಲಿ ಉರಿ ಹೆಚ್ಚಾಗುತ್ತೆ, ಕೈ ಕಾಲುಗಳಲ್ಲಿ ಉರಿ ಹೆಚ್ಚಾಗೋದಕ್ಕೆ ಶುರುವಾಗುತ್ತೆ. ಈ ಎಲ್ಲ ರೀತಿಯ ಸಮಸ್ಯೆಗಳನ್ನು ತಕ್ಷಣದಲ್ಲೇ ನಿವಾರಿಸುವಂಥ ಸೂಪರ್ ಮನೆಮದ್ದು ಇದು ಅಂತಲೇ ಹೇಳ್ಬೋದು. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನೋಡಿ, ಈ ಒಂದು ಮನೆಮದ್ದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಕಾಮ್ ಕಸ್ತೂರಿ ಬೀಜನ ತಗೋತಾ ಇದ್ದೀನಿ. ಇದನ್ನು ಸಜ್ಜಾ ಸೀಡ್ಸ್ ಅಂತ ಹೇಳಿ ಕೂಡ ಕರೀತಾರೆ. ಈ ಒಂದು ಬೇಸಿಗಿನಲ್ಲಿ ದೇಹದ ಉಷ್ಣತೆಯನ್ನು ನಿವಾರಿಸಲು ಒಂದು ಅತ್ಯುತ್ತಮವಾದ ಅಂಥ ಪದಾರ್ಥ ಅಂದರೆ ಅದು ಈ ಒಂದು ಕಾಮ್ ಕಸ್ತೂರಿ ಬೀಜ ಅಂತಲೇ ಹೇಳ್ಬೋದು. ನೋಡಿ, ಈ ಒಂದು ಕಾಮ್ ಕಸ್ತೂರಿ ಬೀಜನ ನಾನಿಲ್ಲಿ 1 ಟೀಸ್ಪೂನ್ ಆಗೋಷ್ಟು ನೆನೆಸಿಟ್ಕೊಂಡಿದ್ದೀನಿ. ಇದನ್ನು ನೀವು ರಾತ್ರಿ ನೆನೆಸಿಟ್ಕೋಬೋದು ಅಥವಾ 1 ಗಂಟೆಗಳ ಮೊದಲು ನೆನೆಸಿಟ್ಕೊಂಡ್ರು ಸಾಕಾಗತ್ತೆ, ತುಂಬ ಚೆನ್ನಾಗಿ ನೆನೆದುಕೊಳ್ಳುತ್ತೆ. ನೋಡ್ಬೋದು, ನಾನಿಲ್ಲಿ ಇದನ್ನು ರಾತ್ರಿ ನೆನೆಸಿಟ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿ ನೆನೆದುಕೊಂಡಿದೆ. ಈ ಒಂದು ಕಾಮ್ ಕಸ್ತೂರಿ ಬೀಜದಲ್ಲಿ ಪ್ರೋಟೀನ್ ಇರುತ್ತೆ, ಫೈಬರ್ ಇರುತ್ತೆ, ಪ್ಲ್ಯಾಂಟ್ ಬೇಸ್ಡ್ Omega-3 fatty ಮತ್ತು Omega-6 fatty acid ಕೂಡ ಇದರಲ್ಲಿ ಇರುತ್ತೆ. ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸು ತುಂಬ ಹೆಚ್ಚಾಗಿರುತ್ತೆ. ಇದು ಕಣ್ಣುರಿ ಆಗೋದು, ಕೈ ಕಾಲು, ಹೊಟ್ಟೆ ಉರಿ ಇದನ್ನೆಲ್ಲ ಕಡಿಮೆ ಮಾಡುವಂಥ ಗುಣ ಈ ಒಂದು ಕಾಮ್ ಕಸ್ತೂರಿ ಬೀಜದಲ್ಲಿ ಇರುತ್ತೆ. ಅದರ ಜೊತೆಗೇ ಇದರಲ್ಲಿ ಕ್ಯಾಲ್ಶಿಯಂ ಇರುತ್ತೆ, ಐರನ್ ಇರುತ್ತೆ, ಫಾಸ್ಫರಸ್ ಇರುತ್ತೆ, ಎಲ್ಲ ನ್ಯೂಟ್ರಿಯೆಂಟ್ಸ್ಗಳು ಕೂಡ ಈ ಒಂದು ಕಾಮ್ ಕಸ್ತೂರಿ ಬೀಜದಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಇನ್ನು ಈ ಒಂದು ಕಾಮ್ ಕಸ್ತೂರಿ ಬೀಜನ ನಾವು ದಿನಕ್ಕೆ 1 ಟೀಸ್ಪೂನ್ ಆಗುವಷ್ಟು ತೊಗೊಂಡ್ರೆ ಸಾಕಾಗತ್ತೆ. ಇನ್ನು ಈ ಒಂದು ಕಾಮ್ ಕಸ್ತೂರಿ ಬೀಜ ಏನಿರುತ್ತೆ, ಇದು ನ್ಯಾಚುರಲ್ ಒಂದು ಒಳ್ಳೆ ಬಾಡಿ ಕೂಲಿಂಗ್ ಪದಾರ್ಥ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರನೇ ಇದನ್ನು ಈ ಒಂದು ಬೇಸಿಗೆಗಾಲದಲ್ಲಿ ಹೊರಗಡೆ ಅಂಗಡಿಗಳಲ್ಲಿ ಅಥವಾ ಮಾರ್ಕೆಟ್ಗಳಲ್ಲಿ ಹೆಚ್ಚು ಇದರಿಂದ ಕೂಲ್ ಡ್ರಿಂಕ್ಸ್ಗಳನ್ನು ಅಥವಾ ಹಲವಾರು ಆಹಾರ ಪದಾರ್ಥಗಳನ್ನು ಇದರಿಂದ ತಯಾರಿಸ್ತಾರೆ. ನೋಡಿ, ನೆನೆಸಿಟ್ಕೊಂಡಿರುವಂಥ ಈ ಒಂದು ಕಾಮ್ ಕಸ್ತೂರಿ ಬೀಜ ಏನಿದೆ ಇದನ್ನು ನಾನಿಲ್ಲಿ 1 ಗ್ಲಾಸ್ ಲೋಟಕ್ಕೆ ಹಾಕೋತಾ ಇದ್ದೀನಿ. ನೀವಿಲ್ಲಿ 1 ಟೀಸ್ಪೂನ್ ಆಗುವಷ್ಟು ನೆನೆಸ್ಕೊಂಡ್ರೆ ಸಾಕಾಗತ್ತೆ ಈ ಒಂದು ಕಾಮ್ ಕಸ್ತೂರಿ ಬೀಜ. ನಂತರ ಇದರೊಟ್ಟಿಗೆ ನಾನಿಲ್ಲಿ ಮೊಸರನ್ನು ಸೇರಿಸ್ತಾ ಇದ್ದೀನಿ. 1/2 ಗ್ಲಾಸ್ ಆಗುವಷ್ಟು ನಾನಿಲ್ಲಿ ಮೊಸರನ್ನು ಈ ಒಂದು ಕಾಮ್ ಕಸ್ತೂರಿ ಬೀಜ ಏನು ಹಾಕ್ಕೊಂಡಿದ್ವಿ ಅದರ ಮೇಲ್ಗಡೆ ಮೊಸರನ್ನು ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ. ಮೊಸರು ಕೂಡ ಅಷ್ಟೇ, ಅದರ ಸೇವನೆಯಿಂದ ಬಾಡಿ ತುಂಬಾ ತಂಪಾಗುತ್ತೆ, ಅದರ ಜೊತೆಗೆ ದೇಹಕ್ಕೆ ಒಂದೊಳ್ಳೆ ಎನರ್ಜಿ ಸಹ ಬರ್ತಾ ಹೋಗುತ್ತೆ. ಅದರಲ್ಲೂ ಈ ಒಂದು ಬೇಸಿಗೆನಲ್ಲಿ ಮೊಸರಿನ ಸೇವನೆ ತುಂಬಾ ಒಳ್ಳೆಯದು, ದೇಹವನ್ನು ತಂಪಾಗಿಸೋದ್ರ ಜೊತೆಗೆ ಒಂದೊಳ್ಳೆ ಎನರ್ಜಿಯನ್ನು ಕೂಡ ನಮ್ಮ ದೇಹಕ್ಕೆ ನೀಡ್ತಾ ಹೋಗುತ್ತೆ. ಇನ್ನು ನೀವು ಮೊಸರು ಮತ್ತು ಕಾಮ್ ಕಸ್ತೂರಿ ಬೀಜ ಎರಡನ್ನು ಮಿಕ್ಸ್ ಮಾಡಿಕೊಂಡು ಹಾಗೆ ಕೂಡ ಸೇವನೆ ಮಾಡ್ಬೋದು. ಆದರೆ ಈ ಒಂದು ಕಾಮ್ ಕಸ್ತೂರಿ ಬೀಜ ಅಷ್ಟು ರುಚಿ ಇರೋದಿಲ್ಲ, ಅದಕ್ಕೋಸ್ಕರ ಅದರ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ಸಿಹಿಯನ್ನು ಸೇರಿಸ್ಕೊಳ್ಳೋದ್ರಿಂದ ಅದರ ರುಚಿ ತುಂಬಾ ಹೆಚ್ಚಾಗ್ತಾ ಹೋಗುತ್ತೆ. ನಾನಿಲ್ಲಿ ಕೆಂಪು ಕಲ್ಲು ಸಕ್ಕರೆ ಸೇರಿಸ್ತಾ ಇದ್ದೀನಿ. ತುಂಬ ಬಾಡಿ ಹೀಟ್ ಆಗಿದೆ ಅಂದರೆ ಈ ಒಂದು ಕೆಂಪು ಕಲ್ಲು ಸಕ್ಕರೆ ಕೂಡ ನಮ್ಮ ಬಾಡಿಯ ಹೀಟನ್ನು ಕಡಿಮೆ ಮಾಡೋದಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಇನ್ನು ಕಣ್ಣು ಉರಿತಾ ಇದೆ, ಕಾಲು ಕೈ ಎಲ್ಲ ಹೊಟ್ಟೆ ಉರಿತಾ ಇದೆ ಅಂದರೆ ಅದನ್ನು ಸಹ ತಕ್ಷಣದಲ್ಲೇ ಕಡಿಮೆ ಮಾಡಲು ಕೆಂಪು ಕಲ್ಲು ಸಕ್ಕರೆ ತುಂಬಾ ಹೆಲ್ಪ್ ಮಾಡುತ್ತೆ. ಅಥವಾ ಕಲ್ಲು ಸಕ್ಕರೆ ಇಲ್ಲ ಅಥವಾ ಕಲ್ಲು ಸಕ್ಕರೆ ಬೇಡ ಅಂತ ಅಂದ್ಕೊಳ್ಳೋದಾದರೆ ಸ್ವಲ್ಪ ಪ್ರಮಾಣದಲ್ಲಿ ಬೆಲ್ಲ ಸೇರಿಸ್ಕೋಬೋದು. ಸಿಹಿ ಬೇಡ ಅಂತಂದರೆ ಹಾಗೆ ಕೂಡ ಸೇವನೆ ಮಾಡ್ಬೋದು. ಸಿಹಿ ಬೇಕು ಅಂತ ಅನ್ನೋದು ಆದರೆ ಕೆಂಪು ಕಲ್ಲು ಸಕ್ಕರೆ ಅಥವಾ ಬೆಲ್ಲ ಸೇರಿಸ್ಕೋಬೋದು. ಅಥವಾ ಎರಡೂ ಬೇಡ ಅಂತ ಅಂದ್ಕೊಳ್ಳೋದಾದರೆ ನೀವು ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೋದು, ಅಥವಾ ನೀವು ಪಿಂಕ್ ಸಾಲ್ಟ್ ಅಥವಾ ರಾಕ್ ಸಾಲ್ಟ್ ಅಂತ ಏನು ಹೇಳ್ತೀವಿ ಅದನ್ನು ಸೇರಿಸ್ಕೊಳ್ಳೋದ್ರಿಂದ ತುಂಬ ಗ್ಯಾಸ್ಟ್ರಿಕ್ಕು ಅಥವಾ ಆ್ಯಸಿಡಿಟಿ ಆದರೆ ಅದನ್ನು ಸಹ ನಿವಾರಣೆ ಮಾಡಲು ಈ ಒಂದು ರಾಕ್ ಸಾಲ್ಟು ತುಂಬಾ ಹೆಲ್ಪ್ ಮಾಡುತ್ತೆ. ಅಥವಾ ಮಾಮೂಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಕೂಡ ನೀವು ಸೇವನೆ ಮಾಡ್ಬೋದು. ಎಲ್ಲನೂ ಒಂದ್ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಯಾವಾಗ ಸೇವನೆ ಮಾಡಬೇಕು ಅಂದರೆ ಬೆಳಗ್ಗೆ ನೀವು ತಿಂಡಿ ತಿಂದ ನಂತರ ಅಥವಾ ಮಧ್ಯಾಹ್ನದ ಸಮಯದಲ್ಲಿ ಈ ರೀತಿ ಮೊಸರು ಮತ್ತು ಈ ಒಂದು ಕಾಮ್ ಕಸ್ತೂರಿ ಬೀಜನ ಮಿಕ್ಸ್ ಮಾಡಿಕೊಂಡು ತಿಂದರೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ರಾತ್ರಿ ಈ ರೀತಿ ಮೊಸರನ್ನು ಮಿಕ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ಕೆಲವೊಬ್ಬರಿಗೆ ಕೋಲ್ಡ್ ಆಗುತ್ತೆ, ಅದಕ್ಕೋಸ್ಕರ ಬೆಳಗ್ಗೆ ಅಥವಾ ಮಧ್ಯಾಹ್ನದ ಸಮಯದಲ್ಲಿ ಇದರ ಸೇವನೆ ತುಂಬಾ ಒಳ್ಳೆಯದು. ಇನ್ನು ನಾವಿಲ್ಲಿ ಮೊಸರು ಮತ್ತು ಕಾಮ್ ಕಸ್ತೂರಿ ಬೀಜ ಮಿಕ್ಸ್ ಮಾಡ್ಕೊಂಡಿರೋದ್ರಿಂದ ಜೊತೆಗೆ ಈ ಒಂದು ಕಲ್ಲು ಸಕ್ಕರೆ ಕೂಡ ಇದನ್ನು ಮಿಕ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ಇದು ದೇಹವನ್ನು ತಕ್ಷಣದಲ್ಲೇ ತಂಪಾಗಿಸುವಂಥ ಕೆಲಸವನ್ನು ಮಾಡ್ತಾ ಹೋಗುತ್ತೆ. ಜೀರ್ಣಕ್ರಿಯೆಯನ್ನು ಇದು ಹೆಚ್ಚು ಮಾಡೋದಕ್ಕೂ ಕೂಡ ತುಂಬಾ ಸಹಾಯಕವಾಗುತ್ತೆ. ಜೊತೆಗೆ ಕೆಲವೊಬ್ಬರಿಗೆ ತುಂಬ ಸುಸ್ತಾಗುತ್ತೆ ಅಥವಾ ಆಯಾಸ ಆಗುತ್ತೆ ಅಂಥ ಸಮಯದಲ್ಲೂ ಕೂಡ
ಇದರ ಒಂದು ಸೇವನೆ ಒಂದೊಳ್ಳೆ ರಿಲೀಫನ್ನು ನೀಡ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗ್ತೀನಿ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.